ಇಡೀ ಅವತ್ತಿನ ಕಾಲದಲ್ಲಿ ನಾಗರಿಕ ರಾಜರ ನೆಲೆ ಎಲ್ಲೆಲ್ಲಿತ್ತೋ, ಅಂಗರು, ವಂಗರು, ಕಲಿಂಗರು, ಮಾಗಧರು, ಕಾಶಿಗಳು, ಕೋಸಲರು, ವತ್ಸಗರ್ಭರು, ಕರೂಷರು, ಪುಂಡ್ರರು, ಆವಂತ್ಯರು, ದಾಕ್ಷಿಣಾತ್ಯರು, ಪರ್ವತದಲ್ಲಿರುವವರು, ಕಶೇರುಕರು, ಕಾಶ್ಮೀರರು, ಪಿಶಾಚರು, ಸಮಂದಕರು, ಕಾಂಭೋಜರು, ಮಾಲವರು, ಚೋಳರು, ಪಾಂಡ್ಯರು, ತ್ರಿಗರ್ತರು, ಮಗಧರು, ದರದರು, ಎಲ್ಲರನ್ನ ಆಂಧ್ರರು, ಆಂಧ್ರ ಅಂದರೆ ಈ ತೆಲುಗು ನಾಡಲ್ಲ, ಆಂಧ್ರ ಅಂತ ಅವಾಗೊಂದು ಪ್ರದೇಶ ಇತ್ತು, ಆಂಧ್ರರು, ಮ್ಲೇಚ್ಛರು ಎಲ್ಲರನ್ನ ಜಿತವಾನ್ ಪುಂಡರೀಕಾಕ್ಷ ಯವನಾಂಶ್ಚ ಸಹಾನುಗಾನ್, ಎಲ್ಲರನ್ನ ಗೆದ್ದಿದ್ದ. ಈ ಕಾಶ್ಮೀರದ ಬಗ್ಗೆ ಹೇಳುವಾಗ ರಾಜತರಂಗಿಣಿ ಅಂತ ಒಂದು ಗ್ರಂಥ ಇದೆ, ಅತ್ಯಂತ ಪ್ರಾಮಾಣಿಕ ಇತಿಹಾಸಕಾರ ನಾರಾಯಣ ಪಂಡಿತಾಚಾರ್ಯರ ಪೂರ್ವರೂಪ ಅವನು, ಕಲ್ಹಣ ಅಂತ ಅವನ ಹೆಸರು. ಈ ಕಲ್ಹಣ ರಾಜತರಂಗಿಣಿಯಲ್ಲಿ ಕೃಷ್ಣನ ಒಂದು ಬಗ್ಗೆ ಬರೀತಾನೆ. ಕೃಷ್ಣನ ಕಾಲದಲ್ಲಿ ಒಬ್ಬ ದೊರೆ ಇದ್ದ, ಕೃಷ್ಣ ಎಲ್ಲೋ ಹೋಗ್ತಾ ಇದ್ದ, ಸುಮ್ಮನೆ ಕೆಲಸವಿಲ್ಲದೆ ಕೃಷ್ಣನನ್ನ ಎದುರಿಸಿದ, ಸತ್ತ. ಅದು ಅರಾಜಕ ದೇಶ, ರಾಜ ಸತ್ತೋಗಿದ್ದಾನೆ. ಗೋನಂದ ಅಂತ ಅವನ ಹೆಸರು, ಕೆಲವೊಂದು ಪಾಠಗಳಲ್ಲಿ ಗೋನರ್ದ ಅಂತ ಇದೆ, ಇರಲಿ, ಗೋನಂದ ಅಂತ. ಕೃಷ್ಣ ಆ ಕಾಶ್ಮೀರ ರಾಜ್ಯಕ್ಕೆ ಒಡೆಯನಾಗಬಹುದಿತ್ತು, ಮಾಡಲಿಲ್ಲ. ಇತಿಹಾಸದಲ್ಲಿ ಪ್ರಾಯ ಫಸ್ಟ್ ಗೋನಂದ್, ಸತ್ತು ಹೋದ ಗೋನಂದನ ಹೆಂಡತಿ, ಗರ್ಭಿಣಿ ಅವಳು, ಅವಳನ್ನು ರಾಣಿಯಾಗಿಸಿದ ಅಂತ ಕಲ್ಹಣ ಹೇಳ್ತಾನೆ. ಅದನ್ನು ನಾವು ಯಾವ ಬೇರೆ ಪುರಾಣಗಳಲ್ಲೂ ಕೇಳೋಲ್ಲ, ಅದು ಪ್ರಾಮಾಣಿಕ ಅಂತ ಹೇಳಿ ಹಿಂದಿನವರೆಲ್ಲ ಒಪ್ಪಿದ್ದಾರೆ. ನಮ್ಮ ಗುರುಗಳನ್ನು ಕೇಳಿದೆ, ಕಲ್ಹಣನನ್ನು ನಂಬಬಹುದಾ ಅಂತ. 100% ನಂಬಬಹುದು ಅಂದರು. ಇದಕ್ಕೇನು ಹೇಳ್ತೀರಾ ಅಂತಂದೆ. ಇಲ್ಲ, ನಾನು ಸ್ವಾಮಿಗಳ ಹತ್ರನೂ ಕೇಳಿದೆ, ಪೇದಾವ್ ಸ್ವಾಮಿಗಳ ಹತ್ರ. ಇಲ್ಲ, ಇರತ್ತೆ, ಏಕೆಂದರೆ ಕೃಷ್ಣ ಅಷ್ಟು ಅಡ್ವಾನ್ಸ್ಡ್ ಥಿಂಕರ್ ಅಂತ ಹೇಳಿ ಗೊತ್ತಾಗತ್ತೆ. ಸುಭದ್ರೆಗೆ ಸಾರಥ್ಯವನ್ನು ಕಲಿಸಿದ್ದ ಅವನು. ಹೀಗಾಗಿ ಕೃಷ್ಣ ಬಹಳ ಹೆಣ್ಣು ಮತ್ತು ಗಂಡುಗಳಲ್ಲಿ ಸಹಜವಾಗಿ ಸಮವಾಗಿ ಪ್ರೀತಿಯನ್ನು ಕೊಟ್ಟವ. ತನ್ನನ್ನು ಪ್ರೀತಿಸಿದ ಹೆಣ್ಣಿಗಾಗಲಿ ಗಂಡಿಗಾಗಲಿ ಎಲ್ಲರಿಗೂ ಪ್ರೀತಿಯನ್ನು ಮೊಗೆದು ತುಂಬಿಕೊಟ್ಟ ಕೃಷ್ಣ. ಅದರಿಂದಾಗಿ ಇದು ಪ್ರಾಮಾಣಿಕ ಅಂತ ಸ್ವಾಮಿಗಳು ಹೇಳ್ತಾ ಇದ್ದರು.